ಹಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕಡಕ್ ಸಿನಿಮಾ ಈ ವರ್ಷದಲ್ಲಿ ಯಾವ ಯಾವ ಇಂಡಸ್ಟ್ರಿ ಎಷ್ಟು ದೊಡ್ಡ ಮತ್ತು ಪ್ರೆಸ್ಟೀಜಿಯಸ್ ಸಿನಿಮಾಗಳ ಜೊತೆಗೆ ಬರ್ತಾ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಕನ್ನಡದಲ್ಲಿ ಉಪೇಂದ್ರ ಅವರ ಯುವಯಿಂದ ಸಂತೋಷ್ ರಾಮ್ ಅವರ ಯುವವರೆಗೂ ಮಾತಾಡಿದ್ವಿ ಬಟ್ ಅವುಗಳು ರಿಲೀಸ್ ಯಾವಾಗ ಅನ್ನೋದು ಕೂಡ ಹೈಲೈಟ್ ಮಾಡಿದ್ವಿ ಅಂಡ್ ಬಾಲಿವುಡ್ ಇಂದ ಬರ್ತಿರುವಂತಹ ಬಿಗ್ಗಿಸ್ ಬಗ್ಗೆನು ಮಾಹಿತಿ ಕೊಟ್ಟಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಇಂಡಸ್ಟ್ರಿಗಳ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಇನ್ಯಾಕ್ ತಡ ಮಾಡೋದು ಮನಿ ಶುರು ಹಚ್ಕೋಣ ಟಾಲಿವುಡ್ ಅಂದ್ರೆ ತೆಲುಗು ಫಿಲಂ ಇಂಡಸ್ಟ್ರಿ ಟು ಬಿ ಫ್ರಾಂಕ್ ತೆಲುಗು ಇಂಡಸ್ಟ್ರಿ ಕಳೆದ ಎರಡು ವರ್ಷಗಳಿಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ ತ್ರಿಬಲ್ ಆರ್ ಮತ್ತು ಸಲಾರ್ ಸಿನಿಮಾಗಳಿಂದ ಮ್ಯಾನೇಜ್ ಅಂತೂ ಆಗಿದೆ ಬಟ್ ಈ ವರ್ಷ ತೆಲುಗು ಫಿಲಂ ಇಂಡಸ್ಟ್ರಿ ತುಂಬಾನೇ ಬೆಟರ್ ಪ್ಲೇಸ್ಮೆಂಟ್ ಅಲ್ಲಿ ಇದೆ ಇನ್ ಟರ್ಮ್ಸ್ ಆಫ್ ಪ್ಯಾನ್ ಇಂಡಿಯಾ ಸಿನಿಮಾಸ್ ಮೊದಲನೇದು ಪುಷ್ಪಾಟು ಮೇ ಬಿ ಇದು ಟಾಲಿವುಡ್ ಗೆ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾ ಮೂವಿಗೆ ತುಂಬಾ ಕ್ರೇಜ್ ಇದೆ ಅಲ್ಲು ಅರ್ಜುನ್ ಅವ್ರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಲಿಸ್ಟ್ಗೆ ಸೇರಿಸಿದಂತಹ ಸಿನಿಮಾ ಪುಷ್ಪ ಅಂಡ್ ಪುಷ್ಪಾ ಟು ಎಷ್ಟೋ ಬಾರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಅಲ್ಲಿ ಕೂಡ ಟಾಪ್ ಫೈವ್ ಅಲ್ಲಿ ಬರುತ್ತೆ ಸೀಕ್ವೆನ್ಸ್ ಗಳಿಗೆ ತುಂಬ ಒಳ್ಳೆ ಓಪನಿಂಗ್ ಸಿಕ್ತಿದೆ ಅಂಡ್ ಪುಷ್ಪಾದಲ್ಲಿ ಕೂಡ ಅನ್ಆನ್ಸರ್ಡ್ ಗಳು ತುಂಬಾನೇ ಇದೆ ಸೊ ಕಾದ್ ನೋಡಬೇಕು ಸುಕುಮಾರ್ ಅವರು ಈ ಸಿನಿಮಾನ ಹೇಗೆ ಪುಲ್ ಆಫ್ ಮಾಡಿದ್ದಾರೆ ಅಂತ ಪುಷ್ಪಾ ಟೂ ಸದ್ಯಕ್ಕೆ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಗಿದೆ ಇನ್ನು ಎರಡನೇದಾಗಿ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಪ್ರಭಾಸ್ ಅವರ ಕೆರಿಯರ್ ಅಲ್ಲಿ ಮಾತ್ರ ಅಲ್ಲ ಇಂಡಿಯನ್ ಸಿನಿಮಾಗಳ ಗ್ರಾಫ್ಗೂ ಕೂಡ ಇದೊಂದು ಡಿಫ್ರೆಂಟ್ ಲೆವೆಲ್ ಆಫ್ ಸಿನಿಮಾ ಒಂದು ಹೊಸ ಪ್ರಪಂಚ ಅಥವಾ ಫ್ಯೂಚರ್ಗೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಸಿನಿಮಾ ಆಲ್ರೆಡಿ ಸಿನಿಮಾದ ಟೀಸರ್ ಇಂದ ಭರವಸೆ ಹೆಚ್ಚಾಗಿದೆ ಅಂಡ್ ಮಹಾನಟಿಯಿಂದ ಪ್ರೂವ್ ಮಾಡಿಕೊಂಡಿರುವಂತಹ ಡೈರೆಕ್ಟರ್ ನಾಗೇಶ್ವಿನ್ ಈ ಮೆಗಾ ಬಜೆಟ್ ಸಿನಿಮಾನ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ ಸಿನಿಮಾಗೆ ಕಮಲ್ ಹಾಸನ್ ವಿಲನ್ ಆಗಿರೋದು ಇನ್ನೊಂದು ಅಚ್ಚರಿಯ ವಿಷಯ ಸೊ ಆಲ್ ಓವರ್ ಸೌತ್ ಅಂಡ್ ಇಂಟರ್ ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ತುಂಬಾ ಸೌಂಡ್ ಮಾಡುತ್ತೆ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ಪ್ರಭಾಸ್ ಅವರ ಹಿಂದಿನ ಸಿನಿಮಾಗಳ ರೆಕಾರ್ಡ್ಸ್ ಗಳನ್ನ ಅವರೇ ಬ್ರೇಕ್ ಮಾಡಬಹುದು ಅದಕ್ಕೆ ಮೇ ಸೆಕೆಂಡ್ ವೀಕ್ ತನಕ ನಾವು ಕಾಯ್ಲೇಬೇಕು ದೇವರ ಪಾರ್ಟ್ ಒನ್ ತ್ರಿಬಲ್ ಆರ್ ನಂತರ ಜೂನಿಯರ್ ಇಂಡಿಯಾ ಅವರ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಬಂದು ದೇವರ ಸಿನಿಮಾನ ಕೊರ್ಟಾರ ಶಿವ ಡೈರೆಕ್ಟ್ ಮಾಡ್ತಿದ್ದಾರೆ ಆಕ್ಚುಲಿ ಅವರು ಸೋಲನ್ನ ನೋಡದೇ ಇರುವಂತಹ ಡೈರೆಕ್ಟರ್ ಆಗಿದ್ರು ಬಟ್ ಆಚಾರ್ಯ ಸಿನಿಮಾ ದೊಡ್ಡ ಡಿಸಾಸ್ಟರ್ ಆಗೋಯ್ತು ಆದ್ರೂ ಕಂಬ್ಯಾಕ್ ನಲ್ಲಿ ದೊಡ್ಡ ಸ್ಟಾರ್ ಗೆ ದೊಡ್ಡ ಸಿನಿಮಾವನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ ಅವರ ಕಂಬ್ಯಾಕ್ ತುಂಬಾ ಸ್ಟ್ರಾಂಗ್ ಆಗಿರಲೇಬೇಕು ಕೆಜಿಎಫ್ ನ ಡೈಲಾಗ್ ಇದೆಯಲ್ಲ ಗಾಯಗೊಂಡ ಸಿಂಹದ ಉಸಿರು ಅದರ ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಆಫೀಸ್ ಅಲ್ಲಿ ಕೊರ್ಟಾಲ ಶಿವ ಅವರಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇನಿಷಿಯಲಿ ಒಂದೇ ಪಾರ್ಟ್ ಅಲ್ಲಿ ಅನೌನ್ಸ್ ಆಗಿದ್ದ ಸಿನಿಮಾ ಈಗ ಎರಡು ಪಾರ್ಟ್ಗಳಲ್ಲಿ ರಿಲೀಸ್ ಆಗ್ತಿದೆ ಸೊ ಕತೆ ಮಧ್ಯಕ್ಕೆ ನಿಲ್ಸೋದು ಅಥವಾ ಇನ್ಕಂಪ್ಲೀಟ್ ಇದೆ ಕಷ್ಟ ಆಗೋ ಸಾಧ್ಯತೆ ಕೂಡ ಇದೆ ಯಾಕೆ ಎಲ್ಲರೂ ಹೀಗೆ ಮಾಡ್ತಿದ್ರೆ ಈಜಿಟ್ ಫಾರ್ ಬಿಸ್ನೆಸ್ ಆರ್ ನೀಡ್ ಅಂತ ಗೊತ್ತಾಗ್ತಾ ಇಲ್ಲ ಮೊದಲೇ ಎರಡು ಪಾರ್ಟ್ಗಳಲ್ಲಿ ಕತೆ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಫ್ಲೋ ಮಿಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಕಾದ್ ನೋಡೋಣ ಏಪ್ರಿಲ್ ಫಸ್ಟ್ ವೀಕ್ ಅಂದ್ರೆ ಸಮ್ಮರ್ ಗೆ ರಿಲೀಸ್ ಆಗ್ತಿದೆ ದೇವರ ಓ ಜಿ ಈ ಸಿನಿಮಾದ ಮೈನ್ ಸ್ಟ್ರೆಂತ್ ಅಂಡ್ ಹೋಪ್ ಅಂದರೆ ಅದು ಪವನ್ ಕಲ್ಯಾಣ್ ಅವರು ಮಾತ್ರ ಬರೀ ರೀಮೇಕ್ ಸಿನಿಮಾಗಳನ್ನೇ ಮಾಡ್ತಾ ಅವರ ಸ್ಟಾರ್ಟಮ್ ಮತ್ತು ಸ್ಟ್ರೆಂತ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ರು ಅಂಡ್ ತೆಲುಗು ಇಂಡಸ್ಟ್ರಿಗೂ ಇದು ಬ್ಯಾಕ್ ಫೈರ್ ಆಗ್ತಾ ಇತ್ತು ಈಗ ಅವರು ಒಂದು ಒರಿಜಿನಲ್ ಸಿನಿಮಾ ಜೊತೆಗೆ ತೆಲುಗು ಇಂಡಸ್ಟ್ರಿಯ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಗಿ ಬರ್ತಾ ಇದ್ದಾರೆ ಸಿನಿಮಾದ ಪೋಸ್ಟರ್ ಮತ್ತು ಟೀಸರ್ ತುಂಬಾ ಸ್ಟೈಲಿಶ್ ಮತ್ತು ಲ್ಯಾಬಿಶಿಂಗ್ ಆಗಿದೆ ಸೊ ಖಂಡಿತ ಇದೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಗುರುತಿಸ್ಕೊಂಡಿದೆ ಅಟ್ಲೀಸ್ಟ್ ತೆಲುಗು ತೆಲುಗು ಸ್ಟೇಟ್ಸ್ಗಳಲ್ಲಿ ಇದಕ್ಕೆ ಭಾರಿ ಡಿಮ್ಯಾಂಡ್ ಇದೆ ಗೇಮ್ ಚೇಂಜರ್ ಆಕ್ಚುಲಿ ಸಿನಿಮಾಗೆ ಇನ್ನಷ್ಟು ಬಜ್ ಇರಬೇಕಿತ್ತು ಯಾಕಂದರೆ ಕೊಲಾಬರೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ ತಮಿಳ್ ಇಂಡಸ್ಟ್ರಿ ಮಾತ್ರ ಅಲ್ಲ ಶಂಕರ್ ಅವರು ಆಲ್ ಓವರ್ ಇಂಡಿಯಾ ದೊಡ್ಡ ಮಟ್ಟದ ಡೈರೆಕ್ಟರ್ ಅಂಡ್ ಚರಣ್ ತ್ರಿಬಲ್ ಆರ್ ನಂತರ ಫುಲ್ ಬ್ರೆಡ್ ಸಿನಿಮಾ ಮಾಡ್ತಾ ಇರೋದು ಗೇಮ್ ಚೇಂಜರ್ ಇದು ಕೂಡ ಬಿಗ್ ಪ್ಯಾನ್ ಇಂಡಿಯಾ ಸಿನಿಮಾ ಲಿಸ್ಟ್ ಅಲ್ಲಿ ಬರುತ್ತೆ ಶಂಕರ್ ಅವರು ತೆಲುಗು ಮತ್ತು ತಮಿಳಲ್ಲಿ ಸಿನಿಮಾನ ತಯಾರು ಮಾಡ್ತಿದ್ದಾರೆ ಬಟ್ ಆಲ್ ಓವರ್ ಇದು ತೆಲುಗು ಸಿನಿಮಾ ಅಂತಾನೆ ಗುರುತಿಸಿಕೊಳ್ತಾ ಇರೋದು ಶಂಕರ್ ಅವರಿಗೆ ಬ್ಯಾಡ್ಲಿ ಒಂದು ಕಂಬ್ಯಾಕ್ ನ ಅವಶ್ಯಕತೆ ಇದೆ ತುಂಬಾ ವರ್ಷಗಳು ಅವರ ಸಿನಿಮಾ ರಿಲೀಸ್ ಆಗಿಲ್ಲ ಅಂಡ್ ಲಾಸ್ಟ್ ರಿಲೀಸ್ ಆಗಿದ್ದು ಐ ಮತ್ತು ರೋಬೋಟು ಈ ಸಿನಿಮಾಗಳು ಅವರ ಲೆವೆಲ್ ನ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿರಲಿಲ್ಲ ಇಂಡಿಯನ್ ಟೂ ಮತ್ತು ಗೇಮ್ ಚೇಂಜರ್ ಮಧ್ಯೆ ಸ್ಯಾಂಡ್ವಿಚ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಎರಡಕ್ಕೂ ರಿಕ್ವೈರ್ಡ್ ಬಸ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಬಟ್ ಶಂಕರ್ ಅವರು ಇದ್ದಾರೆ ಅಂದ್ರೆ ಆ ಸಿನಿಮಾದ ಮೇಕಿಂಗ್ ಮತ್ತು ಕಂಟೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಆದ್ರಿಂದ ಸಿನಿಮಾ ಮೇಲೆ ಖಂಡಿತ ಹೋಪ್ಸ್ ಇದೆ ಸಿನಿಮಾ ಇದೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಓವರ್ ಆಲ್ ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸಿನಿಮಾಗಳು ಈ ವರ್ಷ ತೆರೆ ಕಾಣ್ತಿವೆ ಬಟ್ ಅದರಲ್ಲಿ ಎರಡರಿಂದ ಮೂರು ಸಿನಿಮಾಗಳ ಡೈರೆಕ್ಟರ್ಸ್ನ ಹಿಂದಿನ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ವರ್ಕ್ ಆಗಿಲ್ಲ ಸೊ ಅದೊಂದು ಸಣ್ಣ ಕುತೂಹಲ ಕ್ರಿಯೇಟ್ ಮಾಡಿದೆ ಏನಾಗ್ಬೋದು ಈ ಅಂತ ಅಂಡ್ ಹನುಮಾನ್ ಹೊಸ ಸರ್ಪ್ರೈಸ್ ಬ್ಲಾಕ್ ಬಸ್ಟರ್ ಅಂತಾನೆ ಹೇಳಬಹುದು ಒಂದು ಬಿಗ್ ಬ್ಲಾಕ್ ಬಸ್ಟರ್ ಮತ್ತು ಅಷ್ಟೇ ದೊಡ್ಡ ಫ್ಲಾಪ್ ಗುಂಟೂರು ಕಾರಂ ಜೊತೆಗೆ ತೆಲುಗು ಇಂಡಸ್ಟ್ರಿಯ ಜರ್ನಿ ಈ ವರ್ಷ ಸ್ಟಾರ್ಟ್ ಆಗಿದೆ ಇನ್ನು ಕಾಲಿವುಡ್ ತಮಿಳ್ ಇಂಡಸ್ಟ್ರಿಯ ವಿಷಯಕ್ಕೆ ಬರೋದಾದ್ರೆ ಈಗಷ್ಟೇ ಹೇಳಿದಾಗೆ ಶಂಕರ್ ಅವರು ಕಮ್ ಬ್ಯಾಕ್ ಆಗ್ತಿರೋದು ಈ ಸಿನಿಮಾ ಎಂದಾನೆ ನೇಷನ್ ವೈಡ್ ಅವರಿಗೆ ದೊಡ್ಡ ಹೆಸರು ತಂದು ಕೊಟ್ಟಂತಹ ಸಿನಿಮಾ ಇಂಡಿಯನ್ ಈಗ ಅದರ ಪಾರ್ಟ್ ಟು ಸಿನಿಮಾ ಬರ್ತಾ ಇದೆ ತುಂಬಾ ಲಾವಿಶ್ ಆಗಿ ಸಿನಿಮಾ ಮೂಡ್ ಬಂದಿದೆ ಪಾರ್ಟ್ ಟೂ ಆದ್ಮೇಲೆ ಇಂಡಿಯನ್ ಪಾರ್ಟ್ ತ್ರೀ ಕೂಡ ಬರುತ್ತಂತೆ ಹೌದು ಇಂಡಿಯನ್ ಟೂ ಮತ್ತು ಇಂಡಿಯನ್ ತ್ರೀ ಸಿನಿಮಾಗಳಾಗಿ ಬರ್ತಾ ಇದೆ ಅಂಡ್ ಇಂಡಿಯನ್ ಟೂ ಸಿನಿಮಾ ಏಪ್ರಿಲ್ ಅಥವಾ ಅಲ್ಲಿ ರಿಲೀಸ್ ಆಗಲಿದೆ ಶಂಕರ್ ಮತ್ತು ಕಮಲ್ ಹಾಸನ್ ಅವರನ್ನ ರೀಯುನೈಟ್ ಮಾಡ್ತಿರುವಂತಹ ಸಿನಿಮಾ ಇದು ಕಮಲ್ ಹಾಸನ್ ಅವರು ವಿಕ್ರಮ್ ಇಂದ ದೊಡ್ಡ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಅಂಡ್ ಅವರು ಇಂಡಿಯನ್ ಟೂ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಸೌತ್ ಇಂಡಿಯಾದಲ್ಲಿ ಈ ಸಿನಿಮಾಗೆ ಖಂಡಿತ ಒಳ್ಳೆ ರಿಸೆಪ್ಷನ್ ಸಿಗುತ್ತೆ ಅಂಡ್ ನಾರ್ತಲ್ಲಿ ಅಲ್ಲಿ ಶಂಕರ್ ಅವರ ಫ್ಯಾಕ್ಟರ್ ವರ್ಕ್ ಆಗುವಂತಹ ಸಾಧ್ಯತೆ ಇದೆ ಸೊ ಕನ್ಸಿಡರಬಲಿ ಇದು ಕಾಲಿವುಡ್ಗೆ ಬಿಗ್ಗಿ ಆಫ್ ದ ಇಯರ್ ಅಂತ ಹೇಳಬಹುದು ಕಂಗುವಾ ಹಗೇನ್ ವಿಕ್ರಮ್ ಸಿನಿಮಾದಲ್ಲಿ ಸೂರ್ಯ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಎಷ್ಟೋ ಜನ ಇವರ ಲೆವೆಲ್ಗೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅಂತ ಕಾಯ್ತಾ ಇದ್ರು ಅಂತ ಒಂದು ಸಿನಿಮಾ ಕಂಗುವಾ ಅಂತ ಎಲ್ಲಾ ಫ್ಯಾನ್ಸು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂಡ್ ಅದರ ಗ್ಲಿಮ್ಸ್ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿದೆ ಮೇಕಿಂಗ್ ಅದ್ಭುತವಾಗಿತ್ತು ಸೊ ಎಲ್ಲಾ ಕಡೆ ಇದರ ಇಂಪ್ಯಾಕ್ಟ್ ಪಾಸಿಟಿವ್ ಆಗಿದೆ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ಶಿವ ವೇದಾಲಂ ವಿಶ್ವಾಸಂ ಖ್ಯಾತಿಯ ಶಿವ ಅವರು ಇವರ ಲಾಸ್ಟ್ ಸಿನಿಮಾ ಅನ್ನತೆ ಅಷ್ಟು ದೊಡ್ಡದಾಗಿ ಸೌಂಡ್ ಮಾಡಲಿಲ್ಲ ಬಟ್ ಕಂಗುವ ಸಬ್ಜೆಕ್ಟ್ ಮತ್ತು ಸ್ಕೇಲ್ ನೋಡ್ತಾ ಇದ್ರೆ ಇದ್ರ ಬಗ್ಗೆ ತುಂಬಾ ಟಾಕ್ಸ್ ಆಗೋ ತರ ಅಂತೂ ಇದೆ ವಿಟ್ಟಯ್ಯನ್ ಜೈಲರ್ ಸಿನಿಮಾದ ದೊಡ್ಡ ಸಕ್ಸಸ್ ನಂತರ ರಜನಿಯವರ ಸಿನಿಮಾ ಮೇಲೆ ಅದೇ ಕ್ರೇಜು ಮರುಕಳಿಸಿದೆ ಈ ವರ್ಷ ಕೂಡ ಅವರು ಒಂದು ಸಿನಿಮಾ ಜೊತೆಗೆ ಬರ್ತಾ ಇದ್ದಾರೆ ಈ ಸಿನಿಮಾನ ಜೈ ಭೀಮ್ ಖ್ಯಾತಿಯ ಟಿ ಜೆ ಜ್ಞಾನವೇಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಲೈಕಾ ಪ್ರೊಡಕ್ಷನ್ ಹೌಸ್ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಅನಿರುದ್ ಮ್ಯೂಸಿಕ್ ಇಲ್ಲೂ ಕೂಡ ಕಂಟಿನ್ಯೂ ಆದರೆ ಸಿನಿಮಾ ಬಸ್ ಮತ್ತಷ್ಟು ಜಾಸ್ತಿ ಆಗ್ಬೋದು ಆಬ್ವಿಯಸ್ಲಿ ರಜನಿ ಸರ್ ಅವರೇ ಈ ಸಿನಿಮಾದ ಮೇಯ್ನ್ ಅಟ್ರಾಕ್ಷನ್ ಲೆಟ್ಸ್ ಸಿ ಜೈಲರ್ ಸಕ್ಸಸ್ ಇನ್ನಷ್ಟು ಕಂಟಿನ್ಯೂ ಆಗುತ್ತಾ ಅಂತ ತಗ್ ಲೈಫ್ ಇದು ಖಂಡಿತ ತಮಿಳ್ ಇಂಡಸ್ಟ್ರಿಗೆ ಒಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಟೈಟನ್ಸ್ ಗಳಾದಂತಹ ಕಮಲ್ ಹಾಸನ್ ಮತ್ತು ಮಣಿರತ್ನಂ ಕೊಲಾಬರೇಷನ್ ಅಲ್ಲಿ ಬರ್ತಿರುವಂತಹ ಸಿನಿಮಾ ಇದು ಸೊ ಆಬ್ವಿಯಸ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಬರೀ ಅನೌನ್ಸ್ಮೆಂಟ್ ವಿಡಿಯೋ ಇಂದಾನೆ ತುಂಬಾ ಬಸ್ ಕ್ರಿಯೇಟ್ ಆಗೋಗಿತ್ತು ಅದರಲ್ಲೂ ರಿವರ್ ಶಾಟ್ ತೆಗೆದಿರೋದು ತುಂಬಾ ದೊಡ್ಡ ಹೈಲೈಟ್ ಆಗಿತ್ತು ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಆದರೆ ಕನ್ಫರ್ಮ್ ಇಲ್ಲ ಆಸ್ ಆಫ್ ನೌ ದೀಪಾವಳಿಗೆ ಸಿನಿಮಾ ಬರಬಹುದು ಅನ್ನುವಂತಹ ಟಾಕ್ಸ್ ಇದೆ ಕಾದ್ ನೋಡಬೇಕು ಸೊ ಇವಿಷ್ಟು ಸ್ಟಾರ್ ಸ್ಟಡೆಡ್ ಬಿಗ್ ಸಿನಿಮಾಸ್ ಆಫ್ ತಮಿಳ್ ಇಂಡಸ್ಟ್ರಿ ಇದಲ್ಲದೆ ವಿಕ್ರಮ್ ಅವರ ತಂಗಾಲನ್ ಸಿನಿಮಾ ಖಂಡಿತ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದೆ ಪಾರಂಜಿತ್ ಅವರ ಸಾರಥಿ ಇರೋದ್ರಿಂದ ಸಿನಿಮಾ ಮೇಲೆ ಭರವಸೆ ಇದೆ ಅಂಡ್ ಅಜಿತ್ ಅವರ ವಿಡಾ ಮುಯರ್ಚಿ ಸಿನಿಮಾ ಕೂಡ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಡ್ ಅಲ್ಲಿ ರಿಲೀಸ್ ಪ್ಲಾನ್ ಮಾಡಿದ್ದಾರೆ ಅನೌನ್ಸ್ಮೆಂಟ್ ಇಂದ ಕೂಡ ಈ ಸಿನಿಮಾ ಟ್ರೆಂಡ್ ಅಲ್ಲಿದೆ ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಗುರುತಿಸಿಕೊಂಡಿದೆ ವಿಜಯ್ ಅವರ ಗೋಟ್ ಎರಡ್ ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿಗೆ ಅಂತ ಅನೌನ್ಸ್ ಆಗಿರೋದ್ರಿಂದ ಅವರು ಈ ವರ್ಷದ ರೇಸಲ್ಲಿ ಖಂಡಿತ ಇರಲ್ಲ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ತಿರುವಂತಹ ಎಲ್ಲ ಬಿಗ್ ಮೂವೀಸ್ಗಳನ್ನ ಲಿಸ್ಟ್ ಔಟ್ ಮಾಡಿದೀವಿ ಕನ್ನಡ ಹಿಂದಿ ತೆಲುಗು ತಮಿಳು ಸಿನಿಮಾಗಳ ಪಟ್ಟಿ ಇವು ಇನ್ನು ಮಲಯಾಳಂ ಫಿಲಂ ಇಂಡಸ್ಟ್ರಿ ಬಗ್ಗೆ ನಿಮಗೆ ಇದೆ ಅಲ್ಲಿ ಇಂಥದ್ದೇ ದೊಡ್ಡ ಸಿನಿಮಾ ಅನ್ನೋ ಪಟ್ಟ ಅಷ್ಟು ಈಸಿಯಾಗಿ ಸಿಗಲ್ಲ ಅವರ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬ ದೊಡ್ಡದಾಗುತ್ತೆ ರೀಸೆಂಟ್ ಎಕ್ಸಾಂಪಲ್ ಅಂದರೆ ಟೂ ತೌಸಂಡ್ ಸಿನಿಮಾ ಆದರೂ ಒಂದು ಸಿನಿಮಾ ಅಂತೂ ಭಯಂಕರ ಬಜಲ್ ಇದೆ ಅದೇ ಲೂಸಿಫರ್ ಪಾಟು ಪೃಥ್ವಿರಾಜ್ ಮತ್ತು ಮೋಹನ್ ಲಾಲ್ ಕಾಂಬೋಲಿ ಬರ್ತಿರುವಂತಹ ಸಿನಿಮಾ ಇದು ಅದು ಇದೇ ಏರ್ ರಿಲೀಸ್ ಆಗುತ್ತಾ ಅಂತ ಕ್ಲಾರಿಟಿನೂ ಸಿಕ್ಕಿಲ್ಲ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರೆದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್